ಮುದ್ದೇಬಿಹಾಳ ಮತಕ್ಷೇತ್ರ ತಾಳಿಕೋಟೆ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ನೂತನ ಅಧ್ಯಕ್ಷರಾಗಿ ಪುರಸಭೆ ಮಾಜಿ ಅಧ್ಯಕ್ಷ ಮೆಹಬೂಬ್ ಚೋರಗಸ್ತಿಯವರನ್ನ ನೇಮಕ ಮಾಡಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆದೇಶ ಹೊರಡಿಸಿದ್ದಾರೆ. ಇಂದು ಪಟ್ಟಣದ ಈದ್ಗಾ ಶಾದಿ ಹಾಲ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷ ಚೋರಗಸ್ತಿಯವರು ಬರಲಿರುವ 2023 ರ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕಾಗಿದೆ. ಈ ನಿಟ್ಟಿನಲ್ಲಿ ನನಗೆ ನಿಮ್ಮೆಲ್ಲರ ಸಹಕಾರ ಬೇಕು. ನನಗೆ ಈ ಜವಾಬ್ದಾರಿಯನ್ನು ನೀಡಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಜಿಲ್ಲಾ ಅಧ್ಯಕ್ಷ ರಾಜು ಆಲಗೂರ ಹಾಗೂ ವಿಶೇಷವಾಗಿ ಮಾಜಿ ಸಚಿವರಾದ ಶ್ರೀ ಎಸ್ ನಾಡಗೌಡರಿಗೆ ಕೃತಜ್ಞತೆಯನ್ನು ತಿಳಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಚೋರಗಸ್ತಿಯವರನ್ನು ಪಕ್ಷದ ಪರವಾಗಿ ಸನ್ಮಾನಿಸಲಾಯಿತು. ಪತ್ರಿಕಾಗೋಷ್ಠಿಯಲ್ಲಿ ನಿಕಟಪೂರ್ವ ಅಧ್ಯಕ್ಷ ಸಿದ್ದನಗೌಡ ಪಾಟೀಲ್, ಮುಖಂಡರಾದ ಬಿಎಸ್ ಗಬಸವಾಳಗಿ, ಪ್ರಭುಗೌಡ ಮದರಕಲ್ಲ, ಸೈಯದ್ ಶಕೀಲ್ ಅಹಮದ್ ದಕಾಜಿ, ಸಂಗನಗೌಡ ಅಸ್ಕಿ, ಬಿಎನ್ ಹಿಪ್ಪರಗಿ, ಹಸನ್ ಸಾಬಾ ಮನಗುಳಿ ಉಪಸ್ಥಿತರಿದ್ದರು.